ಗಲಭೆ ರಾಜ್ಯ ಎಂಬ ಕಳಂಕವನ್ನು ನಾವು ಹೋಗಲಾಡಿಸಿದ್ದೇವೆ ಅಂತ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. 2017ರ ಮೊದಲು ಯುಪಿ ಗಲಭೆಗಳಿಗೆ ಹೆಸರುವಾಸಿಯಾಗಿತ್ತು. ದಿನಕ್ಕೊಂದು ಗಲಾಟೆ ನಡೀತಾ ಇತ್ತು. 2012ರಿಂದ 2017ರ ನಡುವೆ 700ಕ್ಕೂ ಹೆಚ್ಚು ಗಲಭೆಗಳು ನಡೆದಿವೆ. 2017ರ ನಂತರ ಗಲಭೆಗಳಿಗೆ ಅವಕಾಶವೇ ಇಲ್ಲ. ಈ ಹಿಂದೆ ಗ್ಯಾಂಗ್ಸ್ಟರ್ಗಳು ಯುಪಿಗೆ ಅಪಾಯಕಾರಿಯಾಗಿದ್ರು. ಆದ್ರೆ ಈಗ ಗ್ಯಾಂಗ್ಸ್ಟರ್ಗಳಿಗೆ ಉತ್ತರ ಪ್ರದೇಶ ಅಪಾಯಕಾರಿಯಾಗಿ ಬದಲಾಗಿದೆ. ಇಂದು ಯಾವುದೇ ಅಪರಾಧಿಗಳು ಉದ್ಯಮಿಗೆ ಬೆದರಿಕೆ ಹಾಕುವ ಸಾಹಸವನ್ನ ಮಾಡ್ತಾ ಇಲ್ಲ. ಉತ್ತರ ಪ್ರದೇಶ ಸರ್ಕಾರವು ನಿಮ್ಮ ಎಲ್ಲಾ ಹೂಡಿಕೆದಾರರ ಬಂಡವಾಳವನ್ನ ಸುರಕ್ಷಿತವಾಗಿರಲು ಸಮರ್ಥವಾಗಿದೆ ಅಂತ ಹೇಳಿದ್ದಾರೆ. ಈ ಹಿಂದೆ ಎಲ್ಲಿ ಕತ್ತಲು ಶುರುವಾಗ್ತದೆಯೋ ಅಲ್ಲಿಂದ ಉತ್ತರ ಪ್ರದೇಶ ಆರಂಭವಾಗ್ತದೆ ಎಂದು ಹೇಳಲಾಗ್ತಾ ಇತ್ತು. 75 ಜಿಲ್ಲೆಗಳ ಪೈಕಿ 71 ಜಿಲ್ಲೆಗಳು ಕತ್ತಲೆಯಲ್ಲಿದ್ವು. ಇಂದು ಅದು ಮಾಯವಾಗಿದೆ. ಇಂದು ಉತ್ತರ ಪ್ರದೇಶದ ಹಳ್ಳಿ ಹಳ್ಳಿಗಳಲ್ಲಿ ಬೀದಿ ದೀಪಗಳು ಬೆಳಗ್ತಾ ಇವೆ ಅಂತ ಹೇಳಿದ್ದಾರೆ. ಇನ್ನು ಯುಪಿ ಕೃಷಿ ರಾಜ್ಯವಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ತಮ್ಮ ಜೀವನೋಪಾಯಕ್ಕಾಗಿ ಕೃಷಿಯನ್ನು ಅವಲಂಬಿಸಿದ್ದಾರೆ ಅಂತ ಯೋಗಿ ಹೇಳಿದ್ದಾರೆ. ನಾವು ಉದ್ಯೋಗದ ದೃಷ್ಟಿಕೋನದಿಂದ ನೋಡಿದ್ರೆ ಜವಳಿ ಉದ್ಯಮವು ಹೆಚ್ಚು ಉದ್ಯೋಗವನ್ನು ಸೃಷ್ಟಿಸುವ ಕ್ಷೇತ್ರವಾಗಿದೆ. ಯುಪಿ ಜವಳಿ ಉದ್ಯಮದ ಶ್ರೀಮಂತ ಸಂಪ್ರದಾಯವನ್ನು ಹೊಂದಿದೆ. ಇಲ್ಲಿ ಕೈಮಗ್ಗ, ಪವರ್ಲೂಮ್, ವಾರಣಾಸಿ ಮತ್ತು ಅಜಂಘಡದ ರೇಷ್ಮೆ ಸೀರೆಗಳು, ಬದೋಹಿಯ ಕಾರ್ಪೆಟ್ಗಳು, ಲಕೌನದ ಚಿಂಕಾರಿ ಮತ್ತು ಸಹರಾನ್ಪುರದ ಕರಕುಶಲ ಎಲ್ಲವೂ ಜಗತ್ಪ್ರಸಿದ್ಧವಾಗಿದೆ ಅಂತ ಹೇಳಿದ್ದಾರೆ.